ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ, ಮಾತುಮನಗಳಿಂದ ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಶಿವಧರ್ಮನಾಳ ವಂತೆಂಬ ಕಂಬದ ಮೇಲೆ ಸುವಿವೇಕ ಹೃದಯಾಬ್ಜ ಪ್ರಣತಿಯುಳು ಸವೆಯದ ಸದ್ಭಕ್ತಿ ರಸತೈಲ ತೀವಿದ ಪ್ರವಿಮಲ ಕಳೆಯೆಂಬ ಒತ್ತಿ ಬಿಡಿದ ದಿವ್ಯ ಮುಸುಕಿದ ವಿಷಯ ಪತಂಗ ಬಿದ್ದುರುಳಿತಾ ಮಸಬುದ್ಧಿ ಎಂಬ ಕತ್ತಲೆ ಅಳಿಯೆ ಮಸಗೆ ಸುಜ್ಞಾನವಂತೆಂಬ ಮಹಾಪ್ರಭೆ ಪಸರಿಸಿ ಮಾಯಾಕಾಳಿಕ ಪೂರ್ಣದನುಪಮ ಪ್ರಣವಾಕಾರದ ಗುಣಮೂರು ಮುಟ್ಟದೆ ಗಣನಿಗತೀತಾರ್ಥವನೇ ತೋರುವ ಅನುಮಾತ್ರ ಛಲನವಿಲ್ಲದ ಮೋಕ್ಷ ಚಿಂತಾಮಣಿಯೆನಿಸುವ ಶಂಭುಲಿಂಗವೇ ತಾನಾದ ಜ್ಯೋತಿ ಬೆಳಗುತ್ತಿದೆ ಅಂತ ಹೇಳಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಬಹಳ ಸುಂದರವಾದಂತಹ ಮಂಗಳಾರತಿಯನ್ನು ರಚನೆ ಮಾಡಿದರು ನೋಡ್ರಿ. ಮಾತು ಮನಸ್ಸು ಇವೆಲ್ಲವುಗಳಿಗೂ ಮೀರಿದಂತಹ ಅತೀ ಶ್ರೇಷ್ಠವಾದಂತಹ ನಿರುಪಾಧಿಕ ನಿರ್ಮಲವಾದಂತಹ ಜ್ಯೋತಿ, ಆ ಪರಮಾತ್ಮನ ಜ್ಯೋತಿ ಅಂತರಂಗದಲ್ಲಿ ಬೆಳಗುತ್ತಿದೆ ಅಂತಂದ್ರವರು. ಶಿವಧರ್ಮವೇ ಮೂಲಾಧಾರವಾಗಿರುವ ಕುಂಭನಾಳದ ಮೇಲೆ ಸುಜ್ಞಾನದ ಹೃದಯ ಕಮಲ ಹನತಿಯಲ್ಲಿ ಎಂದೂ ಸವಿಯದಂತಹ ಸದ್ಭಕ್ತಿ ರಸತೈಲ ತುಂಬಿರುವಂತಹ ಪರಮೋಚ್ಚ ನಿರ್ಮಲ ಕಳೆಯೆಂಬ ಬತ್ತಿಯ ಆಧಾರದ ಮೇಲೆ ದಿವ್ಯ ಪರಮಾತ್ಮನ ಜ್ಯೋತಿ ಬೆಳಗುತ್ತಿದೆ ಅಂತಂದರು. ಅಜ್ಞಾನಾವೃತ್ತವಾದಂತಹ ವಿಷಯವೆಂಬ ಪತಂಗವು ಬಿದ್ದು ತಾಮಸ ಬುದ್ಧಿ ಅನ್ನುವ ಕತ್ತಲೆ ನಾಶವಾಗಿ ಮನೋಹರ ಕಾಂತಿಯು ಪಸರಿಸಲು ಮಾಯೆ ಅಳಿದು ಸಾಟಿಯಿಲ್ಲದ ಸುಜ್ಞಾನ ಉಂಟಾಯಿತು, ಜ್ಯೋತಿ ಬೆಳಗುತ್ತಿದೆ ಎಂದರು. ಮೂರು ಗುಣಗಳ ಕಾಟ ರೂಪದಿಂದ ರೂಪವಾಗಿರುವ ಪ್ರಣವ ಆಕಾರದಲ್ಲಿ ಗಣನೆಗೆ ಅತೀ ಶ್ರೇಷ್ಠಾರ್ಥವನ್ನೇ ತೋರುವಂತಹ ಅನುಮಾತ್ರವೂ ಚಲನೆ ಇಲ್ಲದಂತಹ ಮೋಕ್ಷ ಚಿಂತಾಮಣಿ ಎನಿಸುವ ಶಂಭುಲಿಂಗ ಪರಮಾತ್ಮನೇ ತಾನಾದ ಪರಮಾತ್ಮನ ಜ್ಯೋತಿ ಬೆಳಗುತ್ತಿದೆ ಅಂಥೇಳಿ ಬಹಳ ಸುಂದರವಾಗಿ ರಚನೆ ಮಾಡಿದರು ನಿಜಗುಣ ಶಿವಯೋಗಿಗಳು. ನಿಜವಾಗಿ ನೋಡಿದರೆ ಈ ಜ್ಯೋತಿ ಹೊರಗೆ ಕಂಡಿದ್ದಲ್ಲ, ಒಳಗೆ ಮೂಡಿದ್ದು. ಹೊರಗೆ ಕಂಡಂತಹ ಶರೀರ ಒಂದಿಲ್ಲ ಒಂದು ದಿವಸ ಹೋಗತೈತಿ. ಹೊರಗೆ ಹಚ್ಚಿದಂತಹ ದೀಪ ಒಂದಿಲ್ಲ ಒಂದು ದಿವಸ ಆರ್ತೈತಿ. ಆದರೆ ಅಂತರಂಗದಲ್ಲಿ ಅಡಗಿರುವಂತಹ ಚೈತನ್ಯ ಐತಲ್ಲ, ಅದು ಸಾಯೋದನು ಅಲ್ಲ, ಅದು ಆರೋದನು ಅಲ್ಲ. ಅದಕ್ಕೆ ಹೊರಗಿನ ಪ್ರಪಂಚದ ಕಡೆಗೆ ಲಕ್ಷ್ಯವನ್ನು ಕೊಡಲಾರ್ದ ಒಳಗೆ ನಮ್ಮೊಳಗೆ ನಾವಾಗಿ ಬದುಕುವುದು ನಿಜವಾದ ಸಾರ್ಥಕತೆಯ ಜೀವನ. ಹೊರಗೆ ನಾಲ್ಕು ಮಂದಿ ಚಲೋನು ಅನ್ಬಹುದು, ನಾಲ್ಕು ಮಂದಿ ಕೆಟ್ಟನು ಅನ್ಬಹುದು, ಭಾಳ ಮರ್ಯಾದೆನೂ ಪಡ್ಬೋದು, ಅಪಮಾನನೂ ಮಾಡಬಹುದು. ಅದಕ್ಕೆ ಹೊರಗಿದ್ದಿದ್ದು ಯಾವುದೂ ಶಾಶ್ವತ ಅಲ್ಲ, ಒಳಗಿದ್ದಂತಹ ಚೈತನ್ಯ ಐತಲ್ಲ ಅದು ಸರ್ವವ್ಯಾಪಿ ಐತಿ, ಅದು ಶಾಶ್ವತ ಐತಿ, ಅದ ನಾ ಅದೇನಿ, ಅದಕ್ಕೆ ದುಃಖಿಸುವ ಅವಶ್ಯಕತೆ ಇಲ್ಲ, ನಾನು ಆನಂದ ಸ್ವರೂಪನು ಅಂತ ಹೇಳಿ ತಿಳ್ಕೊಳ್ಳುವಂತಹ ಜ್ಞಾನದ ಜ್ಯೋತಿ
ಒಳಗೆ ಬೆಳಗ ಕತ್ತೈತಿ ಅಂಥೇಳಿ ನಿಜಗುಣ ಶಿವಯೋಗಿಗಳು ಬಹಳ ಸುಂದರವಾಗಿ ಹೇಳಿದರು ನೋಡ್ರಿ. ಹುಬ್ಬಳ್ಳಿಯನ್ನು ಕೈಲಾಸವನ್ನಾಗಿಸಿ ತಾವೇ ಸ್ವತಃ ಪರಮೇಶ್ವರರಾಗಿ ಜಗತ್ ಕಲ್ಯಾಣವನ್ನು ಮಾಡುತ್ತಿರುವಂತಹ ಸಿದ್ಧಾರೂಢ ಮಹಾಸ್ವಾಮಿಗಳು ನಮ್ಮೆಲ್ಲರನ್ನೂ ಶರೀರ ಸಹಿತವಾಗಿ ಅಗಲಿ ಎಷ್ಟೋ ವರ್ಷಗಳು ಗತಿಶುಹಾದವು. ಅವರ ಕಣ್ಣಿಗೆ ಕಾಣಿಸುವಂತಹ ಶರೀರ ಮರೆ ಆಯಿತು ಹೊರತಾಗಿ ಅವರ ಸೂಕ್ಷ್ಮ ಶರೀರ ಮಾತ್ರ ಇವತ್ತಿನ ಮಟಾನು ಸಹಿತ ತನ್ನ ಕಾರ್ಯವನ್ನು ಸಾಂಗವಾಗಿ ನಡೆಸಿಕೊಂಡ ಹೊಂಟೈತಿ. ಇದರೊಳಗೆ ಯಾವ ಸಂಶಯನೂ ಇಲ್ಲ. ಇದನ್ನು ಅನುಭವಿಸುವುದು ನಾವು ಎಲ್ಲಿ ಕುಂತೆವೋ ಅಲ್ಲಿಂದನೇ ಆ ಸದ್ಗುರುವಿನ ಸ್ಮರಣೆಯನ್ನು ಮಾಡಿದರೆ ನಿಶ್ಚಿತವಾಗಿಯೂ ಸಹಿತ ಅವ ಏನು ಮಾಡ್ತಾನಂದ್ರೆ ನಮ್ಮ ಹೃದಯದಲ್ಲಿ ಪ್ರಕಟನಾಗತಾನೆ. ನಮಗಿದ್ದಂತಹ ಅಜ್ಞಾನವನ್ನು ಕಳೀತಾನೆ. ಸಿದ್ಧಾರೂಢರ ಆತ್ಮಜ್ಞಾನದ ಬಲ ವಿಷಯವನ್ನು ಬಿತ್ತರಿಸುವಂತಹ ಹರಿತವಾದಂತಹ ಅತ್ಯಂತ ಹದವಾದಂತಹ ಅವರ ರೀತಿ ಸರ್ವಧರ್ಮ ಸಮನ್ವಯ ಭಾವ ಪರಧರ್ಮ ಸಹಿಷ್ಣುತೆ ಅನ್ನದಾನ ಜ್ಞಾನದಾನ ಏನು ಇದ್ದವು ಸಿದ್ಧಾರೂಢರಂತೇಕ ಎಲ್ಲ ವಿಷಯಗಳು ಸಹಿತ ಭಕ್ತ ಕೋಟಿಯನ್ನು ಹುಬ್ಬಳ್ಳಿಯ ಕಡೆಗೆ ಜಕ್ಕೊಂಡು ಬಂತು ನೋಡ್ರಿ. ಎಲ್ಲ ಭಕ್ತರನ್ನೂ ಸಹಿತ ತಮ್ಮ ತಮ್ಮ ಜಾತಿ ಮತ ಪಂಥ ಪಕ್ಷ ಪಂಗಡಗಳನ್ನು ಮರೆತರು. ಸಿದ್ಧಾರೂಢರೇ ಶಿವನೆಂದು ಅವರು ಭಾವಿಸಿದರು. ಆ ಸಿದ್ಧಾರೂಢ ಪರಮಾತ್ಮನಿಗೆ ಶರಣಾಗಿ ಮುಕ್ತರಾಗಿ ಹೋದರು. ಸಿದ್ಧಾರೂಢ ಪರಮಾತ್ಮನ ಒಂದು ದೇಹ ಮರಿ ಆಗಿ ಹೋಗಿರಬಹುದು. ಆದರೆ ಸಿದ್ಧಾರೂಢರು ಇವತ್ತಿನ ಮಟಾನು ಸಹಿತ ಜೀವಂತ ಜಾಗೃತ ದೇವರು. ಇದರೊಳಗೆ ಯಾವ ಸಂಶಯನೂ ಇಲ್ಲ. ಸಿದ್ಧಾರೂಢರ ಕಾಯ ಅಡಗಿರಬಹುದು. ಆದರೆ ಅವರ ಕೀರ್ತಿ ಎನ್ನುವ ಕಾಯ ಆ ದೇವರು ಅನ್ನುವಂತಹ ಭಾವ ಆ ನಂಬಿಕೆ ಇನ್ನೂ ಅಡಗಿಲ್ಲ. ಹೆಚ್ಚಾಕೊಂತ ಹೊಂಟೈತಿ, ಕರೆ ಕಡಿಮೆ ಆಗಿಲ್ಲ. ಪಾಪ ತಾಪಗಳನ್ನು ಆ ಒಂದು ನಾಮ ಪರಿಹಾರ ಮಾಡಾಕತ್ತೈತಿ. ಆ ಹುಬ್ಬಳ್ಳಿ ಅನ್ನುವಂಥ ಸಿದ್ಧಾರೂಢರ ಮಠದ ಪುಣ್ಯಸ್ಥಾನ ಐತಲ್ಲ, ದಿವ್ಯವಾದಂತಹ ಶಕ್ತಿಯಿಂದ ಕಂಗೊಳಿಸಾಕತ್ತೈತಿ. ಸಿದ್ಧಾರೂಢರು ದೇಹವನ್ನು ಧರಿಸಿದ್ರು, ಅದಕ್ಕೆ ದೇಹವನ್ನು ಬಿಟ್ಟರು. ಸಿದ್ಧಾರೂಢರು ದೇಹವನ್ನು ಬಿಟ್ಟಾರ ಅಷ್ಟ ಹೊರತಾಗಿ ಸಿದ್ಧಾರೂಢರು ಇವತ್ತಿನ ಮಟನೂ ಅದಾರು. ದೇಹ ಮರಿಯಾಗೈತಿ ಹೊರತಾಗಿ ಅವರು ಇವತ್ತಿನ ಮಟನೂ ಸಹಿತ ನಮ್ಮೆಲ್ಲರ ಹೃದಯದೊಳಗನೂ ಸಹಿತ ಚೈತನ್ಯ ರೂಪದಿಂದ ಅದ ಅದಾರು. ಮತ್ತು ಹುಬ್ಬಳ್ಳಿ ಒಳಗೆ ಕನಕನದೊಳಗೆ ಅವರು ತುಂಬಿ ತುಳುಕಾಕತ್ತಾರೆ. ಅಲ್ಲಿದ್ದಂತಹ ನೀರಿರಬಹುದು, ಗಾಳಿ ಇರಬಹುದು, ಅಲ್ಲಿದ್ದಂಥ ಅನ್ನ ಪ್ರಸಾದ ಐತ್ಲ, ಅದರೊಳಗೆ ಸಿದ್ಧಾರೂಢರನ್ನ ತುಂಬಿಬಿಟ್ಟಾರೆ ನೋಡ್ರಿ. ಮತ್ತು ಸಿದ್ಧಾರೂಢಪ್ಪವರು ಇವತ್ತಿನ ಮಟಾನು ಸಹಿತ ನಂಬಿದವರನ್ನು ರಕ್ಷಣೆ ಮಾಡ್ಕೋತನ ಅದಾರು. ನಾವೆಲ್ಲರೂ ಸಹಿತ ಜನ್ಮ ತಾಳಿ ಬಂದಿವಂದ ಮ್ಯಾಲೆ ನಮಗೆ ನಮ್ಮ ನಮ್ಮ ಕರ್ಮದ ಆಧಾರದ ಮೇಲೆ ನಮಗೆ ದುಃಖ ಹಾಕಿರ್ತಾವೆ. ಆ ದುಃಖಕ್ಕಾಗಿ ಹೆದರಬಾರ್ದು. ನಿನ್ನ ಇಚ್ಛಾ ಇದ್ದಂಗೆ ಆಗಲಿಪ್ಪ, ನಿನ್ನ ಕೃಪಾ ಇದ್ದಂಗೆ ಆಗಲಿ,
ನಿನ್ನನ್ನು ಸ್ಮರಣೆ ಮಾಡುವಂತಹ ಒಂದು ಭಾಗ್ಯದಿಂದ ಮಾತ್ರ ನಮ್ಮನ್ನು ವಂಚಿಸಬೇಡ ಅಂತ ಅವನಂತೆ ಬೀಡ್ಕೊಳ್ಳು. ಸಿದ್ಧಾರೂಢರು ಹುಬ್ಬಳ್ಳಿ ಒಳಗೆ ಒಂದು ಬರೀ ಲಂಗೂಟಿ ಮ್ಯಾಲೆ ಭಿಕ್ಷಾ ಬಿಡ್ತಿದ್ರಂತೆ ಬಿಸಿಲಾಗ. ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ಬಂದರು. ತಮ್ಮ ಶಿದಿಗಿ ಮೇಲಿಂದ ಕೆಳಗಿಳಿದ ತಮ್ಮ ಭಕ್ತರಿಗೆ ಹೇಳ್ತಾರೆ, ಕೈಲಾಸವನ್ನು ವಂಚನೆ ಮಾಡಿ ದೇವತೆಗಳನ್ನು ಬಿಟ್ಟು ಕೈಲಾಸವನ್ನು ಹಾಳಗೆಡವಿ ದೇವತೆಗಳನ್ನು ವಂಚಿಸಿ ಭೂಮಿಗೆ ಬಂದಂತಹ ಪರಮಾತ್ಮ ಹೆಂಗೆ ಅಡ್ಡಾಡಕತ್ತಾನ ನೋಡ ಲೋಕದೊಳಗೆ ಅಂತ ಅಂದ್ರಂತ ನೋಡ್ರಿ. ಬರಿಮೈಯಿಂದ ಇದ್ದಂತಹ ಸಿದ್ಧಾರೂಢರ ಮ್ಯಾಲೆ ಒಂದು ಬಟ್ಟೆಯನ್ನು ಹಚ್ಚಿದರು. ಆವಾಗ ಸಿದ್ಧಾರೂಢರು ಏನು ಮಾಡಿದ್ರಂದ್ರೆ ಆ ಬಟ್ಟೆಯನ್ನು ಆರು ತುಂಡು ಮಾಡಿ ಐದು ತುಂಡನ್ನು ಐದು ಕಡೆ ಬೀಸಾಕಿ ಆರನೇ ತುಂಡನ್ನು ಲಂಗೋಟಿ ಮಾಡಿ ಹಾಕ್ಕೊಂಡ್ರಂತ. ಏನಪ್ಪ ಸಿದ್ಧಾರೂಢ ಹಿಂಗ್ಯಾಕೆ ಮಾಡಿದೆ ಅಂಥೇಳಿ ನಾಗಲಿಂಗ ಮಹಾಸ್ವಾಮಿಗಳ ಕೇಳಿದಾಗ ಸಿದ್ಧಾರೂಢರಂದರು ಏನಂದ್ರೆ, ಒಂದಿಲ್ಲ ಒಂದು ದಿವಸ ಈ ಶರೀರ ಪಂಚಮಹಾಭೂತಗಳಿಂದ ನಿರ್ಮಿತವಾಗ್ಯದ. ಪಂಚಮಹಾಭೂತದೊಳಗೆ ನೀರಿನ ಅಂಶ ನೀರಿಗೆ, ಭೂಮಿಯ ಅಂಶ ಭೂಮಿಗೆ, ಅಗ್ನಿಯ ಅಂಶ ಅಗ್ನಿಗೆ, ವಾಯುವಿನ ಅಂಶ ವಾಯುವಿಗೆ, ಆಕಾಶದ ಅಂಶ ಆಕಾಶಕ್ಕೆ ಹರಿದು ಹಂಚೊಕ್ಕತಿ. ಆದ್ರಂತ ಈ ಒಂದು ಶರೀರವನ್ನು ಆಧಾರವಾಗಿ ಇಟ್ಟುಕೊಂಡು ಪವಿತ್ರವಾದಂಥ ಚೈತನ್ಯ ಗಳಿಸಿದಂಥ ಕೀರ್ತಿ ಮಾತ್ರ ಅಜರಾಮರವಾಗಿ ಉಳಿತೈತಿ, ಅದಕ್ಕೆ ಅದನ್ನು ಒಂದೇ ಇಟ್ಕೊಂಡೆ ಅಂದ್ರಂತ. ಇಲ್ಲಿ ತಿಳ್ಕೋಬೇಕೇನಂದ್ರೆ, ಶರೀರ ನಶ್ವರ, ಶರೀರವನ್ನು ನಂಬಬೇಡ್ರಿ, ಒಳಗಿದ್ದಂತಹ ಚೈತನ್ಯವನ್ನು ಅರಿತುಕೊಳ್ಳ್ರಪ್ಪ ಅಂತ ನಮಗೆ ಹೇಳಕತ್ತಾರಿಲ್ಲಿ ಸಿದ್ಧಾರೂಢರು. ಪಡಬಾರದ ಕಷ್ಟವನ್ನು ನಕ್ಕೊಂತ ಅನುಭವಿಸಿದರು. ಹೊಡೆದವರನ್ನೂ ಒಂದೇ ದೃಷ್ಟಿಯಿಂದ ನೋಡಿದರು, ಪ್ರೀತಿಸಿದವರನ್ನು ಸಹಿತ ಒಂದೇ ದೃಷ್ಟಿಯಿಂದ ನೋಡಿದರು. ಬೆಂಕಿ ಕೆಂಡವನ್ನಿಟ್ಟವನ್ನೂ ಅದೇ ದೃಷ್ಟಿಯಿಂದ ನೋಡಿದರು. ವಜ್ರದ ಕಿರೀಟವನ್ನು ತಲೆ ಮೇಲಿಟ್ಟವನ್ನು ಸಹಿತ ಅದೇ ಪ್ರೀತಿಯಿಂದನೇ ನೋಡಿದಂತಹ ಪುಣ್ಯಾತ್ಮರು ಸದ್ಗುರು ಸಿದ್ಧಾರೂಢರು. ಅಂತಹ ಸದ್ಗುರು ಸಿದ್ಧಾರೂಢರ ಒಂದು ಸ್ಮರಣೆ ಮಾಡುವ ಭಾಗ್ಯ ನಮಗೆ ಸಿಕ್ಕೈತಲ್ಲ, ನಾವು ನೀವೆಲ್ಲರೂ ಸಹಿತ ಬಹಳ ಪುಣ್ಯಾತ್ಮರು. ಸಿದ್ಧಾರೂಢ ಪೋಳು ವಯಸ್ಸಾಗಿತ್ತು, 93 ವರ್ಷ ವಯಸ್ಸಾಗಿತ್ತು. ಶರೀರ ಮುಪ್ಪವಸ್ಥೆ ಒಳಗಾಗಿತ್ತು, ಆರೋಗ್ಯ ಸ್ವಲ್ಪ ಹದಿಗೆಟ್ಟಿತ್ತು. ಆ ಸಮಯದೊಳಗೆ ಕೈಲಾಸ ಮಂಟಪದ ಮ್ಯಾಲೆ ಕುಂಡ್ರಿಸಿ ಅವರ ಮಹಾಪೂಜೆ ಆಗಬೇಕಾಗಿತ್ತು. ಕೈಲಾಸ ಮಂಟಪದ ತನ ಬಂದರು ಸಿದ್ಧಾರೂಢರು. ಇನ್ನೇನು ಮ್ಯಾಲೆ ಹತ್ತಿಸ್ಬೇಕು ಸಿದ್ಧಾರೂಢರು, ನನ್ನ ಕೂಡ ನಿಲ್ದ್ರಪಾನ ಇಲ್ಲೇ ಕುಂಡಿರ್ತೀನಿ ಅಂದರು. ಯಪ್ಪ ಮಹಾಪೂಜೆ ಆಗಬೇಕು ಸೋಮವಾರ, ಇವತ್ತು ಕೈಲಾಸ ಮಂಟಪ ಪೂಜೆ ಆಗಬೇಕು, ಎಲ್ಲ ತಯಾರಿ ಮಾಡಿದೆವು, ನೀವು ಹತ್ತಬೇಕ್ರಪ್ಪ ಅಂತಂದರು. ಆವಾಗ ನಮ್ಮ ಗುರಪ್ಪ ಎಲ್ಲಿದ್ದಾನೆ ಕರೀರಿ ಅವನು ಅಂತಂದ್ರು ನೋಡ್ರಿ. ನಮ್ಮ ಗುರಪ್ಪ ಎಲ್ಲಿದ್ದಾನು ಕರೀರಿ ಅವನು ಅಂತಂದರು. ಆವಾಗ ಗುರುನಾಥರು ಆಟ ಆಡ್ತಿದ್ರಂತ ಹುಡುಗರ ಜೋಡಿ. ಆವಾಗ ಬಹಳ ಆದರೆ ಅವರಿಗೆ 19 ವರ್ಷ ವಯಸ್ಸು ಗುರುನಾಥರುಡ್ರಿಗೆ. ಆವಾಗ ಅಲ್ಲೇ ಇದ್ದಂತಹ ಹುಲಕೋಟಿಯ ಓದುಗೌಡರು ಗುರುನಾಥರುಡಪ್ಪರು ಅಂತ ಕೂಗಿ, ಸಿದ್ಧಾರೂಢಪ್ಪರು ನಿಮ್ಮನ್ನು ಕರೆಯತಾರೆ ಬರ್ರಿ ಅಂತ ಕರ್ಕೊಂಡು ಬಂದ್ರು ಕೈ ಹಿಡಿದು. ಗುರುನಾಥರುಡ್ರು ಓಡಿ ಬಂದವರನ್ನು ಸಿದ್ಧಾರೂಢರ ಪಾದಕ್ಕೆ ನಮಸ್ಕರಿಸಿ ತಲೆ ತೆಳಗು ಮಾಡಿ ಯಾಕ್ರಿಯಪ್ಪ ಅಂತ ನಿಂತರು ಸಿದ್ಧಾರೂಢರ ಮುಂದೆ. ಗುರುನಾಥರುಡ್ರಿಗೆ ಸಿದ್ಧಾರೂಢರು ಹೇಳ್ತಾರೆ, ಮ್ಯಾಲಿಯರ್ಪ ಅಂತ ಹೇಳಿಕಾರ ನೋಡ್ರಿ, ಕೈಲಾಸ ಮಂಟಪಕ್ಕೆ ಮ್ಯಾಲಿಯರ್ಪ ಅಂತಂದ್ರಂತ. ಆವಾಗ ಗುರುನಾಥರುಡ್ರು, ಯಪ್ಪ ನಿಮ್ಮನ್ನು ಬಿಟ್ಟು ನಾ ಹೆಂಗೆ ಮ್ಯಾಲಿಯರ್ಲಿ ಅಂತಂದ್ರಂತ. ಆವಾಗ
ಏರ್ಬೇಕಪ್ಪ ಏರ್ಬೇಕು, ಯಾವಾಗೂ ಮ್ಯಾಲೆ ಏರ್ಬೇಕು. ಇದು ಗುರು ಆಜ್ಞೆ ಐತಿ, ಏರಂದ್ರೆ ನೋಡ್ರಿ. ಆವಾಗ ಸಿದ್ಧಾರೂಢರ ಆಜ್ಞೆಯನ್ನು ಮೀರಲಾರ್ದ ಗುರುನಾಥಾರೂಢರು ಕೈಲಾಸ ಮಂಟಪವನ್ನು ಏರಿ ಕೈಲಾಸ ಮಂಟಪದ ಮಹಾಪೂಜೆಯ ಸ್ಥಾನದೊಳಗೆ ಕುಂತರು. ಮಹಾಮಂಗಳಾರತಿ ಆತು. ಕೆಳಗೆ ಕುಂತ ಸಿದ್ಧಾರೂಢರು ಗುರುನಾಥಾರೂಢರಿಗೆ ನಮಸ್ಕರಿಸಿದ್ರಂತ ನೋಡ್ರಿ, ಕೈ ಮುಗಿದ್ರು. ಕೈ ಮುಗಿದು ಒಂದು ಉದ್ಗಾರವನ್ನು ತೆಗೆದ್ರಂತ. ಏನಂತಂದ್ರೆ, ಈ ಗುರಪ್ಪ, ಈ ಗುರುನಾಥ ಕೇವಲ ನಿಮಗಷ್ಟ ಗುರು ಅಲ್ಲಪ್ಪ, ಇವತ್ತಿನಿಂದ ನನಗೂ ಗುರು ಆದ ಅಂತ ಅಂದಿದ್ರು. ಅಂದಮೇಲೆ ಗುರುನಾಥಾರೂಢರು ಎಷ್ಟು ದೊಡ್ಡವರು ಇರಬಹುದು ಸ್ವಲ್ಪ ವಿಚಾರ ಮಾಡಿ ನೋಡಬೇಕು. ಗುರುನಾಥಾರೂಢರ ಒಂದು ನಿಜಸ್ಥಿತಿಯನ್ನು ಅರಿತಂತಹ ಏಕೈಕ ಮಹಾತ್ಮರು ಅಂದ್ರೆ ಅವರು ಸಿದ್ಧಾರೂಢರು. ಸಿದ್ಧಾರೂಢರ ನಂತರ ನಾ ಮರಿಯಾಕೆನ್ ನೀ ಮರಿಯಾಕೆನ್ ಅಂಥೇಳಿ ಎಷ್ಟೋ ಮಂದಿ ಜ್ಞಾನಿಗಳು ಕುಂತಿದ್ರು ಅಲ್ಲಿ. ಒಂದ್ಸಾರಿ ಸಿದ್ಧಾರೂಢರಿಗೆ ವಿಷಪ್ರಾಶನವಾದಾಗ ಯಾವುದೋ ಒಬ್ಬರು ಪುಣ್ಯಾತ್ಮರು ಸಿದ್ಧಾರೂಢರನ್ನು ದೇಹ ಬಿಡ್ತಾರೋ, ಈ ಮಟ್ಟಕ್ಕೆ ನಾನು ಮರಿ ಅಂತೇಳಿಕರ ಸಹಿ ಮಾಡಿಸ್ಕೊಳಕ್ಕೆ ಅಡ್ಡಾಡ್ತಿದ್ರಂತ. ಇಂಥ ಸನ್ನಿವೇಶದೊಳಗೆ ಸಿದ್ಧಾರೂಢರು ಗುರುನಾಥರನ್ನು ಗುರುತಿಸಿ ತಮ್ಮ ಉತ್ತರಾಧಿಕಾರಿ ಇವರು ಅಂಥೇಳಿಕಾರ ತೋರಿಸ್ಕೊಟ್ಬಿಟ್ರು ನೋಡ್ರಿ. ಸಿದ್ಧಾರೂಢರಿಗೆ ಇಚ್ಛಾಮರಣಿಗಳಿದ್ರವರು ಸಿದ್ಧಾರೂಢರು. ಮಡಿವಾಳೇಶ್ವರ ಮಹಾಸ್ವಾಮಿಗಳು ಹೆಂಗೆ ಭಕ್ತರಿಚ್ಛೆಯಂಥವನು ಹತ್ತು ವರ್ಷ ಹೆಚ್ಚು ಬಾಳಿದ ಮಹಾಯೋಗಿ ಮಹಾತ್ಯಾಗಿ ಗರಗ ಮಡಿವಾಳೇಶ ಅಂತಾರೆ ಅವರು. ನಾ ಇಂಥ ದಿವಸನ ದೇಹ ಬಿಡ್ತೇನಪ್ಪ ಅಂತೇಳಿ 10 ವರ್ಷ ಮೊದಲು ಹೇಳಿದರು. ಮಹಾಭಾರತದೊಳಗೆ ಭೀಷ್ಮರು ಇಚ್ಛಾಮರಣಿಗಳಾಗಿದ್ದರು, ಅಂತಹ ಶಕ್ತಿ ಸಿದ್ಧಾರೂಢರಿಗೂ ಇತ್ತು. ನಿಜವಾಗಿ ನೋಡಿದರೆ ಇನ್ನೂ 33 ವರ್ಷ ಸಿದ್ಧಾರೂಢಪ್ಪವ್ರದ ಆಯುಷ್ಯ ಇತ್ತು ಶರೀರದೊಳಗೆ. ಆದರೆ ನಮ್ಮಂತಹ ಕುಹಕಿಗಳ ಒಂದು ಕುಹಕತನಕ್ಕೆ ಬೇಸತ್ತು ತಮ್ಮ ಇಚ್ಛೆಯಿಂದ 33 ವರ್ಷ ಮೊದಲಿನ ತಮ್ಮ ದೇಹವನ್ನು ಬಿಟ್ಟಂತಹ ಪುಣ್ಯಾತ್ಮರು ಈ ಸಿದ್ಧಾರೂಢ ಮಹಾಪ್ರಭುಗಳು. ಈ ಫೋಟೋದೊಳಗಿರುವಂತಹ ಶಿವಾನಂದ ಮಹಾಸ್ವಾಮಿಗಳು ಸಿದ್ಧಾರೂಢರ ಸಮಾನರನ್ನ ಇದ್ದರವರು. ಶಿವಾನಂದ ಮಹಾಸ್ವಾಮಿಗಳು ಮ್ಯಾಲಿನ ಮೇಲೆ ಹುಬ್ಬಳ್ಳಿಗೆ ಬಂದು ಸಿದ್ಧಾರೂಢರಿಗೆ ಭೇಟಿ ಆಗ್ತಿದ್ದರು. ಸಿದ್ಧಾರೂಢರು ಒಂದು ದಿವಸ ಭೇಟಿ ಆಗೋ ಟೈಮ್ನೊಳಗೆ 1929 ಜುಲೈ ತಿಂಗಳದೊಳಗೆ ಅಪ್ಪವರು ಭೇಟಿ ಆಗಕ್ಕೆ ಬಂದಾಗ ಶಿವಾನಂದರಿಗೆ ಹೇಳಿದ್ರಂತ, ಶಿವಾನಂದ ಇದು ನಂದು ನಿಂದು ಕಡಿ ಭೇಟಿ ಅನ್ಸಕತ್ತೈತಿ ಅಂತಂದ್ರಂತ. ಆವಾಗ ಶಿವಾನಂದರಂದರು, ಶರೀರ ಒಂದಿಲ್ಲ ಒಂದು ದಿವಸ ಹೋಗೋದು ಅಂದಮೇಲೆ ನಾನು ನಿಮ್ಮ ಜೊತೆನ ಬಂದುಬಿಡ್ತೇನೆ, ಇಬ್ಬರು ಕೂಡೇ ಹೋಗೋಣ ಅಂದ್ರಂತ. ಆವಾಗ ಸಿದ್ಧಾರೂಢರು ಒಂದು ಮಾತಂದ್ರಂತ, ನಾವಿಬ್ಬರು ಒಮ್ಮೆ ಹೋದಿವಪ್ಪ ಅಂದ್ರೆ ಭಕ್ತರಿಗೆ ತೊಂದರೆ ಆಕತಿ, ನಾ ಮುಂದೆ ಹೋಗ್ತೀನಿ ನೀ ಹಿಂದೆ ಬಾ ಅಂದ್ರಂತ. ಹಿಂದೆ ಬಾ ಅಂದ್ರೆ ಎಷ್ಟು ದಿವಸ ಬಿಟ್ಟು ಬರಬೇಕಂತ ಕೇಳಿದ್ರಂತ, 10 ವರ್ಷ ಬಿಟ್ಟು ಬಾ ಅಂದಿದ್ರಂತ ನೋಡ್ರಿ. ಇಪ್ಪತ್ತೊಂದು 8 1929 ಶ್ರಾವಣ ಮಾಸದೊಳಗೆ ಸಿದ್ಧಾರೂಢ ಮಹಾಸ್ವಾಮಿಗಳು ದೇಹ ಬಿಟ್ಟರು. ಸಿದ್ಧಾರೂಢ ಅಪ್ಪನವರ ಒಂದು ಮಾತಿನ ಪ್ರಕಾರವಾಗಿ ಗದಗಿನ ಶಿವಾನಂದ ಮಹಾಸ್ವಾಮಿಗಳು 1939 ಅದು ಅಧಿಕ ಶ್ರಾವಣದೊಳಗೆ ತಮ್ಮ ಒಂದು ಶರೀರವನ್ನು ತ್ಯಾಗ ಮಾಡಿದರು. ಮಹಾತ್ಮರು ಹೆಂಗಿರ್ತಾರಂದ್ರೆ ಇಷ್ಟರ ಮೇಲೆ ತಿಳ್ಕೋಬೇಕು. ನಿಜವಾದಂತಹ ಜ್ಞಾನಿ ಯಾರು ಅಂಥೇಳಿ ಕರೆ ಸಿದ್ಧಾರೂಢರನ್ನು ಕೇಳಿದಾಗ ಸಿದ್ಧಾರೂಢರು ಒಂದು ಮಾತಂದ್ರಂತ, ಎದಿ ಮೇಲೆ ಕುಂತ ಕರಗಸದಿಂದ ಚರಚರ ಅಂಥೇಳಿ ಕರ ಕುತ್ತಿಗೆಯನ್ನು ಕತ್ತರಿಸಕತ್ತಿದ್ರು ಸಹಿತ
ಆ ಕುತ್ತಿಗೆ ಕತ್ತರಿಸವನ ಮೇಲೆ ಸಿಟ್ಟಾಗಲಾರದ ಇವ ಒಳ್ಳೆ ಬುದ್ಧಿಯನ್ನು ಕೊಡಪ್ಪ ಅಂತ ಹೇಳಿಕಾರ. ತಮಗೂ ಉಂಟಾದಂತಹ ಕಷ್ಟವನ್ನು ಇದು ನನ್ನ ಪ್ರಾರಬ್ಧ ಅಂತೇಳಿಕಾರ. ನಕ್ಕುಂತ ಯಾವ ಅನುಭವಿಸ್ತಾನಲ್ಲ ಅವ ನಿಜವಾದಂತಹ ಜ್ಞಾನಿ ಅಂತೇಳಿಕಾರ. ಸಿದ್ಧಾರೂಢರು ಹೇಳಿದ್ರಂತ ಹಂಗೆ ಕೊಡಬಾರದ ಕಷ್ಟವನ್ನು ಕೊಟ್ಟರೂ ಸಹಿತ ಸಿದ್ಧಾರೂಢ ಮಹಾಸ್ವಾಮಿಗಳು ಅದನ್ನು ನಕ್ಕೊಂತ ಅನುಭವಿಸಿದರು. ಇದು ನಾ ಮಾಡಿದ ಕರ್ಮ, ಇದು ನನ್ನ ಪ್ರಾರಬ್ಧ ಅಂದರು. ಯಾರವರಿಗೆ ತೊಂದರೆ ಕೊಟ್ಟಿದ್ದರೋ ಅವರಿಗೆ ಆಶೀರ್ವಾದವನ್ನು ಮಾಡಿ ಒಳ್ಳೆಯದನ್ನು ಮಾಡಿದರು ಇಂತಹ ಮಹಾತ್ಮರು ಸಿದ್ಧಾರೂಢರು. ಸಿದ್ಧಾರೂಢಪ್ಪವರನ್ನ ಭಕ್ತರು ಕೇಳ್ತಾರೆ, ಯಪ್ಪ ಜ್ಞಾನೇಶ್ವರರಾಗಿ ಜನ್ಮವನ್ನು ತಾಳಿದ್ರಿ, ನಿಜಗುಣ ಶಿವಯೋಗಿಗಳಾಗಿ ಜನ್ಮವನ್ನು ತಾಳಿದ್ರಿ, ಈಗ ಹುಬ್ಬಳ್ಳಿಯಲ್ಲಿ ಸಿದ್ಧಾರೂಢರಾಗಿ ಬಂದ್ರಿ, ಇನ್ನು ಮತ್ತೆ ಯಾವ ಜನ್ಮ ನಿಮಗೆ ಅಂತ ಕೇಳಿದ್ರಂತ. ಆವಾಗ ಸಿದ್ಧಾರೂಢರೊಂದು ಮಾತು ಹೇಳಿದ್ರಂತ, ಮೂರು ಜನ್ಮವಾದುವಪ್ಪ ಇನ್ನು ಮುಗಿತು, ಇನ್ನು ಯಾವಾಗಲೂ ಸಹಿತ ಈ ಹುಬ್ಬಳ್ಳಿಯಲ್ಲಿನೂ ನನ್ನ ವಾಸ, ಭಕ್ತರ ಹೃದಯನ ಹುಬ್ಬಳ್ಳಿ, ಅವರಲ್ಲಿದ್ದಂಥ ಆತ್ಮನೂ ಸಿದ್ಧಾರೂಢ ಅಂತ ಹೇಳಿದಂಥ ಪುಣ್ಯಾತ್ಮರು ಸಿದ್ಧಾರೂಢರು. ಅದಕ್ಕೆ ನಾವು ಕುಂತಲ್ಲಿಂದ ಆ ಸದ್ಗುರುನಾಥನನ್ನು ಸ್ಮರಿಸೋಣ. ಅವರ ಆಶೀರ್ವಾದ ನಮಗೆ ನಿಮಗೆ ಸದಾಕಾಲ ಇರಲಿ ಅಂತೇಳಿ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ.